ಮಾಜಿ ಶಾಸಕ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ರಘುಪತಿ ಭಟ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ, ಇಂತಹದೊಂದು ಚರ್ಚೆ ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ರಘುಪತಿ ಭಟ್ ಅವರಿಗೆ ಕಾಂಗ್ರೆಸ್ನಿಂದ ಕೂಡ ಆಫರ್ ಬಂದಿದೆ ಎನ್ನುವ ಸುದ್ದಿಗಳು ಒಂದಷ್ಟು ಬಲ್ಲ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಆದರೆ ರಘುಪತಿ ಭಟ್ ಇದನ್ನು ಎಲ್ಲೂ ಕೂಡ ಸ್ಪಷ್ಟಪಡಿಸಿಲ್ಲ. ಪ್ರೆಸ್ ಮೀಟ್ನಲ್ಲೂ ಕೂಡ ಮಾತನಾಡುವಾಗ ಅವರು ಬಿಜೆಪಿಯಲ್ಲಿ ಅವರನ್ನು ಉಚ್ಚಾಟನೆ ಮಾಡಿದರೂ ಕೂಡ ನಾನು ಬೇರೆಲ್ಲಿಗೂ ಹೋಗೋದಿಲ್ಲ ಅನ್ನುವ ರೀತಿಯಲ್ಲೇ ರಘುಪತಿ ಭಟ್ ಅವರು ಮಾತನಾಡಿದ್ದಾರೆ. ಆದರೆ ನೀವು ನಮ್ಮಲ್ಲಿಗೆ ಬರೋದಾದರೆ ನಿಮ್ಮನ್ನು ಸೇರ್ಪಡೆ ಮಾಡ್ತೇವೆ, ಮತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವಂತಹ ವಿಧಾನ ಪರಿಷತ್ನ ಒಂದು ಸ್ಥಾನ ಏನಿದೆ, ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿದ್ದರು ಕೋಟ ಶ್ರೀನಿವಾಸ್ ಪೂಜಾರಿ, ಅದಕ್ಕೆ ಚುನಾವಣೆ ನಡೆಯುವಾಗ ನಿಮಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೂಡ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ರಘುಪತಿ ಭಟ್ಟಿಗೆ ಕರೆ ಮಾಡಿದ ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕರುಗಳು ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. ರಘುಪತಿ ಭಟ್ರು ಇನ್ನೂ ಕೂಡ ನಿರ್ಧಾರ ತೆಗೆದುಕೊಂಡಿಲ್ಲ, ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೇನೆ ಅಂತೇಳಿ. ಆದರೆ ರಘುಪತಿ ಭಟ್ರು ಕೂಡ ಶಾಸಕರಾಗಿ ರಾಜಕೀಯದಲ್ಲಿ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಗುರುತಿಸಿಕೊಂಡವರು. ಇನ್ನು ಬಿಜೆಪಿಯಲ್ಲಿ ಅವರಿಗೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಹೀಗಾಗಿ ಏನು ನಡೆ ಭಟ್ರದ್ದು ಅಂತ ಹೇಳಿ ಒಂದು ಪ್ರಮುಖ ಪ್ರಶ್ನೆ. ಕಾಂಗ್ರೆಸ್ನವರು ಕೊಟ್ಟಿರುವಂಥ ಆಫರನ್ನು ಒಪ್ಪಿಕೊಂಡು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ತೆರವಾಗಿರುವ ಕೋಟ ಶ್ರೀನಿವಾಸ ಪೂಜಾರಿ ಅವರ ಸ್ಥಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ, ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ, ಈ ಥರದ ಕೂಡ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ರಘುಪತಿ ಭಟ್ ಅವರೇ ಒಂದು ಉತ್ತರವನ್ನು ಕೊಡಬೇಕಾಗಿದೆ. ಆದರೆ ಭಟ್ರು ಹೇಳ್ತಾರೆ ಇತ್ತೀಚೆಗೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ, ಸೋತ ಮಾತ್ರಕ್ಕೆ ನಾನು ಪಲಾಯನ ಮಾಡುವುದಿಲ್ಲ, ಮತ್ತು ಇದಕ್ಕೂ ಮುಂದೆ ಯಾವಾಗ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿತ್ತು ಆಗ ಭಟ್ರು ಕೊಟ್ಟಿರುವಂಥ ಹೇಳಿಕೆ, ನಾನು ಸತ್ತರೂ ನನ್ನ ಹೃದಯದ ಮೇಲೆ ಬಿಜೆಪಿ ಬಾವುಟ ಇರುತ್ತೆ, ಧ್ವಜ ನೆಡ್ತೇನೆ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಭಟ್ರದ್ದು ಕಣ ಕಣದಲ್ಲಿ ಬಿಜೆಪಿಯ ರಕ್ತನೇ ಇದ್ದರೆ ಏನು ನನ್ನನ್ನು ಅವರು ಹೊರಗೆ ಹಾಕಿದರೂ ನಾನು ಬಿಟ್ಟೋಗೋದಿಲ್ಲ, ಕಾಂಗ್ರೆಸ್ ಆಫರ್ ಕೊಡಲಿ ಅಥವಾ ಇನ್ಯಾರೇ ಆಫರ್ ಕೊಡಲಿ, ನನಗೆ ನನ್ನ ಮಾತೃಪಕ್ಷ ಅಥವಾ ನನಗೆ ಶಾಸಕ ಮಾಡಿದ ಪಕ್ಷವೇ ನನಗೆ ಮುಖ್ಯ, ಅಥವಾ ಮೋದಿ ನಾಯಕತ್ವ ಹಿಂದುತ್ವ ಮುಖ್ಯ ಅಂತ ನಾನು ಬಿಜೆಪಿ ಬಿಟ್ಟು ಬೇರೆ ಎಲ್ಲಿಗೂ ಹೋಗೋದಿಲ್ಲ ಎನ್ನುವ ನಿರ್ಧಾರವನ್ನು ಭಟ್ರು ತೆಗೆದುಕೊಳ್ತಾರಾ, ಅಥವಾ ಕೈಪಾಳೆಯದವರು ಕೊಟ್ಟಿರುವಂತಹ ಒಂದು ಆಫರನ್ನು ಒಪ್ಪಿಕೊಂಡು ಕಮಲ ಬಿಟ್ಟು ಕೈಪಾಳೆಯ ಸೇರ್ತಾರ? ಕಮಲ ಬಿಟ್ಟಂದರೆ ಈಗಾಗಲೇ ಕಮಲದವರು ಇವರನ್ನು ಬಿಟ್ಟಿದ್ದಾರೆ, ಹಾಗಾಗಿ ಕೈ ಜೊತೆ ಕೈ ಜೋಡಿಸ್ತಾರ? ರಾಜಕೀಯ ಕುತೂಹಲ ಏನಾಗುತ್ತೆ ಕಾದು ನೋಡಬೇಕು.